ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭನಾ. ಇವತ್ತು ಸೊ ಮಾರ್ನಿಂಗಿಂದ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಅಂಗಡಿ ರುಟೀನ್, ಇವಾಗ ಅಂಗಡಿಗೆ ಹೋಗಬೇಕು ನೋಡಿ. 7 ಗಂಟೆ ಆಗ್ತಾ ಬಂತು, ಇನ್ನೂ ಹೋಗಿಲ್ಲ. ಇವಾಗ ಹೋಗ್ತಾಯಿದ್ದೀವಿ, ಲೇಟಾಗಿ ಎದ್ದಿದ್ದೀವಿ ಇವತ್ತು. ಸೊ ಇವಾಗ ಹೋಗಿ ಅಂಗಡಿಗೆ ಹೋಗಿ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ. ನನ್ನ ವ್ಲಾಗ್ಸ್ನ ಮಿಸ್ ಮಾಡ್ತೀರೆ, ಕಂಟಿನ್ಯೂ ಆಗಿ ನೋಡಿ, ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಅಂಗಡಿ ರುಟೀನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಅಂಗಡಿಗೆ ಹೋದ್ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನನ್ನ ಚಾನಲ್ ಯಾರನ್ನು ಹೊಸಬರಾಗಿದ್ದು ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಿ ಆಲ್ ಒಂದು ಆಪ್ಷನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಅಂಗಡಿ ರುಟೀನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಅಂಗಡಿಗೆ ಹೋಗಿ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಲೇಟಾಗಿದ್ದು ಟೀ ಕುಡಿದ್ಬಿಟ್ಟು ಇವಾಗ ಹೋಗ್ತಾಯಿದ್ದೀನಿ ಅಂಗಡಿಗೆ. ಅಂಗಡಿಗೆ ಹೋದ್ಮೇಲೆ ಹೇಗಿರುತ್ತೆ ಅಂತ ಹೇಳಿ ನನ್ನ ಅಂಗಡಿ ರುಟೀನ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹೋಗತ್ತದ ಮಲಗ್ತಾನ ಓ ಬಸ್ಸೇ ಮಾಡ್ದ ನೋಡಿ. ಇದೆಲ್ಲ ಆಚೆಗೆ ಬೇಕು, ಅರ್ಥ ಐಟಮ್ಸು ಜೋಡಿಸಿದ್ದಾಯಿತು. ಇಷ್ಟೆಲ್ಲ ಮಿಕ್ಸರ್ ಆಚೆ ಇಡ್ಬೇಕು ಇವಾಗ. ಸೊ ಎಲ್ಲ ಐಟಮ್ಸ್ನ ಆಚೆ ಜೋಡಿಸಿ ಆಮೇಲೆ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀವಿ. ಸೊ ಆಲ್ಮೋಸ್ಟ್ ಎಲ್ಲ ಐಟಮ್ ಜೋಡಿಸಿದಾಯ್ತು. ಇನ್ನು ಶನಿವಾರ ಆಗಿರೋದ್ರಿಂದ ಸುಮಾರು ಐಟಮ್ಗಳು ಬರ್ತಾ ಇರುತ್ತೆ. ಸೊ ಅದೆಲ್ಲನೂ ತೋರಿಸಿ ಬನ್ನಿ. ಇವಾಗ ಆಚೆ ಎಲ್ಲ ಬಂದಿದೆ. ಸೊ ಎಲ್ಲ ಅದರದ್ರ ಜಾಗಕ್ಕೆ ನಾನು ಜೋಡಿಸ್ಬೇಕು. ನೋಡಿ ಚಿಪ್ಸ್ ಬಂದಿದೆ, ಆಲೂ ಚಿಪ್ಸ್ ನೋಡ್ಬೋದು. ಸೊ ಇದೆಲ್ಲನೂ ಕ್ರೇಟಲ್ಲಿ ಹಾಕ್ಬೇಕು. ಇವಾಗ ಇಲ್ಲಿ ಒಂದು ಬಾಕ್ಸ್ ಇದೆ. ಸೊ ಇಲ್ಲೆಲ್ಲ ಇನ್ನು ಹಂಗೆ ಇದೆ, ಕೆಲಸ ತುಂಬ ಕೆಲಸ ಇದೆ. ಬೇಗ ಬೇಗನೆ ಮುಗಿಸ್ಕೋತೀನಿ ಕೆಲಸನ. ಸೊ ನಾವು ಚಿಕ್ಕವರಿಂದ ಕುಡಿತಾ ಇದ್ದಂಥ ಐಸ್ ಟ್ಯೂಬ್ಗಳು ಇವು. ಸೊ ಇವಾಗ ಚಳಿ ಕಡಿಮೆನೇ ಹೋಗುತ್ತೆ, ಇದು ಸ್ವಲ್ಪ ತರಿಸಿದ್ದೀನಿ. ಮತ್ತು ಇದು ಎಲ್ಲರದ್ದು ಫೇವ್ರೇಟ್ ರಸಗುಲ್ಲ. ರಸಗುಲ್ಲ ಏನಿದೆ ಎಲ್ಲರೂ ಫೇವ್ರೇಟ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಅದು. ನಾನು ಅಷ್ಟು ತಿನ್ನಲ್ಲ, ಬಟ್ ಜಾಸ್ತಿ ಸೇಲ್ ಆಗೋದು. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಇವೆಲ್ಲ ಜೋಡಿಸ್ಕೋತಾ ಇದ್ದೀನಿ. ಈ ಥರ ಇದೆ ಆಚೆ, ಡೈಲಿ ಬರುತ್ತೆ ತಿಂಡಿ ಐಟಮ್ಗಳು. ಸೊ ಎಲ್ಲ ಬಿಸ್ಕೆಟು ಜೋಡಿಸಿದ್ದಾಗಿದೆ. ಇವಾಗ ಇದು ಮಸಾಲೆ ಐಟಮ್ಸ್ನ ಮೇಲೆ ಇಲ್ಲಿ ಆ್ಯಂಗರ್ಗೆ ತಗಲಾಡಬೇಕು. ಬೆಳಗ್ಗೆ ಆದರೆ ಡೈಲಿ ನಮ್ಮದು ಮಾಮೂಲು ಈ ಥರ ಕೆಲಸ ಇರುತ್ತೆ. ಸಟರ್ಡೆ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ, ಯಾಕಂದರೆ ಐಟಮ್ಗಳು ಜಾಸ್ತಿ ಬರ್ತಾ ಇರುತ್ತೆ. ಸೊ ಅವಾಗಿನ ಕೆಲಸ ಸ್ವಲ್ಪ ಜೋಡಿಸೋದು, ಕ್ಲೀನ್ ಮಾಡ್ಕೋದು, ಸ್ವಲ್ಪ ಕೆಲಸಗಳು ಜಾಸ್ತಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ನನ್ನ ವ್ಲಾಗ್ ಹೇಗಿರುತ್ತೆ ಪೂರ್ತಿಯಾಗಿ ನೋಡ್ತಾ ಇರಿ. ಓಕೆನಾ? ಸೊ ಇದೆಲ್ಲ ಆಚೆ ಇಡಬೇಕು. ಟೈಟಲ್ ಜೋಡಿಸೋದು ನನ್ನ ಮಿಚ್ಚೇರಲ್ಲಿ. ಬಿಸ್ಕೆಟ್ಗಳನ್ನ ಜೋಡಿಸ್ಕೊತ ಇದ್ದೀನಿ.
ಓಕೆ ಬಿಸ್ಕೆಟ್ಗಳೆಲ್ಲ ಜೋಡಿಸಿದ್ದಾಯಿತು. ಸೊ ನೋಡ್ಬೋದು ಬಿಸ್ಕೆಟ್ ಆಯಿತು. ಇವಾಗ ಇಲ್ಲಿ ಜಾಗ ಖಾಲಿ ಇದೆ ನೋಡ್ಬೋದು. ಇಲ್ಲಿ ಮ್ಯಾಗಿನ ಜೋಡಿಸ್ಕೊತೀನಿ, ಬಾಕ್ಸಲ್ಲಿರುವಂಥ ಮ್ಯಾಗಿಗಳನ್ನ. ಇದೆಲ್ಲ 5 ರುಪೀಸ್ ಮ್ಯಾಗಿ, ಇದನ್ನು ಜೋಡಿಸ್ಕೋಬೇಕು ಇವಾಗ. ಎಲ್ಲ ಜೋಡ್ಕೊತೀನಿ, ಎಲ್ಲ ಪೀಸ್ ಪೀಸ್ ಆಗಿದ್ದಾವೆ. ಎಲ್ಲ ಪಿನ್ ಮಾಡಿ ಆಮೇಲೆ ತಗೊಳಾಕ್ಬೇಕು, ತುಂಬ ಲೇಟ್ ಆಗುತ್ತೆ. ಮತ್ತು ಆಮೇಲೆ ಲಾಕ್ನ ಕೊಡ್ತೀವಿ. ಸರಿ, ಈ ಥರ ತುಂಬ ಪೀಸ್ಗಳಾಗಿದ್ದಾವೆ ಮ್ಯಾಗಿ. ಅದನ್ನೆಲ್ಲನೂ ನೀಟಾಗಿ ಪಿನ್ ಮಾಡಿ ಲೋನೇ ತಗೊಳಾಕ್ಬೇಕು ನಾನು. ಎಲ್ಲ ಪೀಸ್ ಪೀಸ್ ಇದ್ದರೆ ಅಂಗಡಿಯವ್ರು ತಗೊಳೋದಿಲ್ಲ. ಅದಕ್ಕೆ ಈ ಥರ ಪಿನ್ ಮಾಡಿ ಇಲ್ಲಿ ಈ ಥರ ಸರ ಮಾಡಿದ್ರೆ ಆಗುತ್ತೆ. ಎಷ್ಟೊತ್ತಿಂದ ನೋಡಿ ಪಿನ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಹಾಫ್ ಬಾಕ್ಸೇ ಇದಿದೆ, ಪೀಸ್ ಪೀಸ್ ಆಗಿದೆ. ಸೊ ಅದನ್ನೆಲ್ಲನು ಪಿನ್ ಮಾಡಬೇಕು ಇವಾಗ. ಆಲ್ಮೋಸ್ಟ್ ಆಯಿತು, ಇನ್ನೊಂದು ಸೀಟ್ ಇದೆ ಅಷ್ಟೇ. ಸೊ ನೋಡ್ಬೋದು ಇದೊಂದು 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 ಒಂದು ಸೀಟ ಮಿಸ್ ಭಾಗ ಆಗಿದೆ. ಪಿ ಹೆಂಗೆ ನೋಡಿ, ಇವಾಗ ಬಂದಿದ್ದಾನೆ. ಯಾರದು ಬೆಕ್ಕು? ಬೆಕ್ಕು ಮರಿ ಇವಾಗ ಬಂದಿರೋದು ಚಿಬಿ ಮ್ಯಾವ್. ನೀವಿನ ಚೇತನ್ ಇಬ್ರು ಬಂದಿದ್ದಾರೆ, ಅವ್ರು ಕಾಣಿಸ್ತಾ ಇಲ್ಲ. ಬಿಸಿಲಿಗೆ ಬೆಕ್ಕು ಮತ್ತೆ ನಾಯಿ ಬಂದಿದೆ. ಅವನಿಗೆ ಅಷ್ಟೇ, ಅವ್ನ ನಾಯಿ ಮರಿ ಅನ್ಕೋತಾ ಇದ್ದೆ. ಯಾರು? ನೀನೇ ನಾಯಿ, ಅವ್ನ ನಾಯಿ. ಹಂಗೆಲ್ಲ ಹೇಳ್ಬಾರ್ದು. ನೋಡಿ, ಟೀ ತಗೋ ಬಂದಿದ್ದಾನೆ. ಟೀ ಕುಡಿದ್ಬಿಟ್ಟು ಇವಾಗ ಕುಡಿಬೇಕು. ಇವತ್ತು ಶನಿವಾರ ಆಗಿರೋದ್ರಿಂದ ನೋಡಿ, ಇಲ್ಲೊಂದು ಬ್ಯಾಗ್ ಐಟಮ್ಸ್ ಬಂದಿದೆ, ಅದನ್ನು ಜೋಡಿಸ್ಬೇಕು. ಮ್ಯಾಗಿ ಎಲ್ಲ ಪಿನ್ ಮಾಡಿದ್ದೀನಿ, ಇದನ್ನು ಜೋಡಿಸ್ತೀನಿ, ಮೇಲೆ ತಗಲಾಕ್ತೀನಿ. ಇಲ್ಲಿ ನೋಡ್ಬೋದು ಇಲ್ಲೊಂದು ಬ್ಯಾಗು. ಫ್ರೆಂಡ್ಸ್, ಎಲ್ಲ ಫಸ್ಟು ಜೋಡಿಸ್ಕೊಂಡ್ಬಿಡ್ತೀನಿ ರುಚಿಗೆ ತಕ್ಕಷ್ಟು. ಈ ಬಾಕ್ಸ್ ಎಲ್ಲ ಬಂತು ಇವಾಗ, ಎಷ್ಟು ಬರ್ತಾ ಇರುತ್ತೆ ಈ ಬಾಕ್ಸ್ಗಳನ್ನೆಲ್ಲನೂ ಇಲ್ಲಿ ಜೋಡಿಸ್ತೀನಿ ಇವಾಗ. ಇದೆಲ್ಲ ಇವಾಗ ಬಂದಿರೋದು ಹಲ್ದೀರಾಮ್ ಐಟಮ್ಸು. ಸುಮಾರು ಬರ್ತಾನೆ ಇರುತ್ತೆ, ಶನಿವಾರ ಆದರೆ ಸಾಕು. ಐಟಮ್ಸು ಜೋಡಿಸೋ ಅಷ್ಟರಲ್ಲಿ ಸುಸ್ತಾಗ್ಬಿಡುತ್ತೆ, ಅಷ್ಟು ಐಟಮ್ ಬರುತ್ತೆ. ನಾನು ಬೇಗನೆ ಜೋಡಿಸ್ಕೊತೀನಿ. ಇದೆಲ್ಲ ಜೋಡಿಸ್ಬೇಕು ನೋಡಿ. ಇನ್ನೂ ಎಷ್ಟೊಂದು ಐಟಮ್ ಬ್ಯಾಕ್ ಇದೆ ನನಗೆ. ನಾನು ಇನ್ನೂ ಒಂದು ಮೂಟೆ ಇದೆ, ಕೆಲಸನೇ ಮುಗಿಯಲ್ಲ ಶನಿವಾರ ಬಂದರೆ. ಸೊ ನೋಡಿ, ಇದಾಯಿತು ಜೋಡಿಸೋದು. ಇವಾಗ ನೋಡಿ, ಈ ರ್ಯಾಕು ಈ ರ್ಯಾಕು ಇದನ್ನು ಜೋಡಿಸ್ಕೋತೀನಿ. ಸೊ ನೋಡ್ಬೋದು, ಎಲ್ಲ ಆಲ್ಮೋಸ್ಟ್ ಕೆಲಸ ಮುಗೀತು. ಕೆಲಸ ಮುಗಿಸಿ ಎಲ್ಲ ಕಸ ಎಲ್ಲ ಗುಡಿಸ್ದೆ ಎಲ್ಲ ಐಟಮ್ಗಳು ಜೋಡಿಸಿದ್ದೀನಿ ನೋಡಿ. ಎಲ್ಲ ಕೆಲಸ ಮುಗೀತು, ಊಟ ಕೂಡ ಹಾಕ್ಕೊಂಡೆ. ನಿನ್ನೆ ನೈಟೇ ಅವರೆಕಾಯಿ ಹುಳಿ ಸಾರು ಮಾಡಿದ್ದೆ, ಮತ್ತು ರೈಸ್. ಇವಾಗ ಮಾರ್ನಿಂಗ್ ನಾಷ್ಟ ನಮ್ಮ ಟೈಮ್ ಆಗ್ತಾಯಿದೆ, 12:00 ಒಂದು ಗಂಟೆ ಆಗ್ತಾ ಬಂತು. ಸೊ ಇವಾಗ ನಾಷ್ಟ ಮಾಡ್ತಾಯಿದ್ದೀನಿ.
ಅದರಲ್ಲ ಒಂದು ಗಂಟೆ ಆಗ್ತಾ ಬಂತು. ನಾನು ಎಲ್ಲ ಕೆಲಸ ಮುಗಿಸಿ ಕುತ್ಕೊಂಡು ನಾಷ್ಟ ಮಾಡೋದಕ್ಕೆ ನನಗೆ ಈ ಟೈಮ್ ಆಗುತ್ತೆ. ಸೊ ಇವತ್ತೇ ಸ್ವಲ್ಪ ಜಾಸ್ತಿ ಕೆಲಸ, ಶನಿವಾರ. ಸೊ ಆಲ್ಮೋಸ್ಟ್ ಐಟಮ್ ಬಂತು, ಇನ್ನೊಂದು ಸ್ವಲ್ಪ ಬರೋದಿದೆ, ಲೇಟಾಗಿ ಬರುತ್ತೆ. ಸೊ ಅದನ್ನು ಆಮೇಲೆ ಜೋಡಿಸ್ಕೊಂಡ್ರೆ ಆಯಿತು. ಇವಾಗ ಫುಲ್ ಜೋಡಿಸಿ ಕಸ ಗುಡಿಸಿ ಎಲ್ಲ ನೀಟ್ ಮಾಡಿ, ಸೊ ಇವಾಗ ನಿಮಗೆ ಕುತ್ಕೊಂಡು ತಿನ್ಬೋದು ಅಂಥೇಳಿ ಎಲ್ಲ ಕೆಲಸ ಮುಗಿಸಿ ತಿಂದ್ರೇ ನನಗೆ ತಿನ್ನೋ ಥರ ಅನಿಸುತ್ತೆ. ಅದಕ್ಕೋಸ್ಕರ ಅಂಗಡಿ, ನನ್ನ ಅಂಗಡಿ ರುಟೀನ್ ಸೊ ಈ ಥರ ಇರುತ್ತೆ, ಡೈಲಿ ಸೇಮ್ ಟು ಸೇಮ್ ಇರುತ್ತೆ. ಸೊ ಅದನ್ನೇ ಡಿಫ್ರೆಂಟಾಗಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಮನೆ ಇವಾಗ ಊಟ ಮಾಡಿ ಆಮೇಲೆ ಪಾಪು ಚೇತು ಮತ್ತು ಮನೆಗೆ ಹೋದರು, ಅವ್ರು ಬಂದಮೇಲೆ ಮತ್ತೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಅವರೆಕಾಯಿ ಹುಳಿ ಮತ್ತು ರೈಸ್. ಓಕೆ ಫ್ರೆಂಡ್, ಮತ್ತೆ ನಾನು ಊಟ ಅಂದರೆ ಊಟ ಅಲ್ಲ, ನಾಷ್ಟ ಮುಗಿಸ್ಬಿಟ್ಟು ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತಿನ ನನ್ನ ಅಂಗಡಿ ರುಟೀನ್ ಇಷ್ಟ ಆಯಿತು ಫ್ರೆಂಡ್ಸ್. ಇವತ್ತಿನ ನನ್ನ ರುಟೀನ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇವತ್ತಿನ ಲಾಕ್ಸ್ ಕೂಡ ಇಲ್ಲಿಗೆ ಮಾಡ್ತೀನಿ, ನಾಳೆ ಇನ್ನೊಂದು ಅಂಗಡಿ ರುಟೀನ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ. ಸೊ ಚೇತು ಪಾಪು ಬರ್ತಾರೆ, ಆಮೇಲೆ ಲಾಕ್ಸ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ, ಅವ್ರು ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ಮತ್ತೆ ನಾನು ಇವಾಗ ಲಾಕ್ಸ್ನ ಇಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನನ್ನ ಚಾನಲ್ನ ಆದಷ್ಟು ಬೇಗ ಆದಷ್ಟು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ, ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಎಲ್ಲ ಲೈಕ್ ಕೊಡಿ. ಹೊಸಬ್ರೆ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲಿ ಯಾವ್ಲೋನು ಆಪ್ಷನ್ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಡೈಲಿ ಅಂಗಡಿಯ ರುಟೀನ್ ಇಲ್ಲಿಗೆ ಏನು ಮಾಡ್ತೀನಿ. ಮತ್ತು ನಿಮ್ಮ ಅನಿಸಿಕೆಗಳು ಎಲ್ಲನೂ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತು ನಾಳೆ ಸಿಗ್ತೀನಿ. ಓಕೆ, ಬಾಯ್.